ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದಿಂದ ತುಮಕೂರಿಗೆ ಹೋಗುವ ದೊಡ್ಡಕೆರೆ ರಸ್ತೆಯ ಬದಿಯಲ್ಲಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ. ಶಿರಾದಿಂದ ತುಮಕೂರಿಗೆ ಹೋಗುವ ದೊಡ್ಡಕೆರೆ ರಸ್ತೆಯ ಬದಿಯಲ್ಲಿ ಜಾಲಿಮುಳ್ಳು ಗಿಡ ಗಂಟಲೆಗಳು ಬೆಳೆದಿದ್ದು ದ್ವಿಚಕ್ರ ವಾಹನಗಳು, ಬಸ್ಗಳು ಹಾಗೂ ಸಾರ್ವಜನಿಕರು ಕೂಡ ಓಡಾಡಲು ತುಂಬಾ ತೊಂದರೆಯಾಗಿದೆ. ಗುಮ್ಮನಹಳ್ಳಿ, ಗೊಲ್ರಟ್ಟಿ, ಎಮ್ಮೆರಳ್ಳಿ, ಎಲೆಯೂರು ಹೀಗೆ ಇನ್ನೂ ಮುಂತಾದ ಹಳ್ಳಿಯ ಜನರು ಅತಿ ಹೆಚ್ಚಾಗಿ ಇದೇ ದಾರಿಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಓಡಾಡುತ್ತಿರುತ್ತಾರೆ. ಹಗಲು ರಾತ್ರಿ ಎನ್ನದೆ ಈ ದಾರಿಯು ತುಂಬಾ ಅವ್ಯವಸ್ಥೆಯಿಂದ ಕೂಡಿದೆ. ಈ ರಸ್ತೆ ಬದಿಯಲ್ಲಿ ದುರ್ವಾಸನೆಯಿಂದ ಕೂಡಿದ್ದು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿದೆ. ಇದೇ ದಾರಿಯಲ್ಲಿ ಶಾಸಕರು ಕೂಡ ಓಡಾಡುತ್ತಿರುತ್ತಾರೆ. ಶಾಸಕರು ಇದರ ಬಗ್ಗೆ ಗಮನ ಹರಿಸಿಲ್ಲವೋ ಅಥವಾ ಇದು ನಗರಸಭೆ ಅಧ್ಯಕ್ಷರ ನಿರ್ಲಕ್ಷ್ಯವೋ, ಅಧಿಕಾರಿಗಳ ನಿರ್ಲಕ್ಷ್ಯವೋ? ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತದಲ್ಲಿ ಅಪರಿಚಿತ ವ್ಯಕ್ತಿ ಸಾವು. ದಿನಾಂಕ 5/11/2018 ಸಂಜೆ 7:15 ಹೊತ್ತಿಗೆ ಸಿರಾ ಹಿರಿಯೂರು NH 48ರಲ್ಲಿ ಯಾರೋ ಅಪರಿಚಿತ ಗಂಡಸು, ಸುಮಾರು 45 ವರ್ಷ ವಯಸ್ಸಿನವರು, ಇವರಿಗೆ ಯಾವುದೋ ಒಂದು ಕಾರು ಅಪಘಾತ ಪಡಿಸಿ ನಿಲ್ಲಿಸದೆ ಹೊರಟು ಹೋಗಿರುತ್ತಾರೆ. ಆದ್ದರಿಂದ ಈ ಫೋಟೋದಲ್ಲಿ ಕಂಡ ಅಪರಿಚಿತ ಗಂಡಸಿನ ವಿಳಾಸ ಪತ್ತೆಯಾದಲ್ಲಿ ತಾವರೆಕೆರೆ ಪೊಲೀಸ್ ಠಾಣೆಗೆ ತಿಳಿಸುವುದು. ಮೃತದೇಹವು ತುಮಕೂರು ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರುತ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.